ृष्टिस्थित्यप्ययेहानियतिदृशितमो नमो नमो। बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रात्मकस्य विष्णोर्व्यस्ताः समस्ताः सकलगुणनिधिस्सर्वदोषव्यपेतः पूर्णानन्दोऽव्ययो यो, यो गुरुरपि परमश्चिन्तयेतं महान्तम् स्वान्तस्थानन्तशय्याय पूर्णज्ञानरसार्णवे उत्तुङ्गवाक्तरङ्गाय मध्वदुग्धाब्धये नमः मुकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये तपःस्वाध्याय शुश्रूषा कृष्णपूजारतं मुनिम् विश्वेशं इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां श्रीगुरुभ्यो नमः हरिः ॐ <coughs> भगवन्तनिगे ತತ್ವಾಭಿಮಾನಿ ದೇವತೆಗಳಿಗೆ ಮತ್ತು ಎಲ್ಲ ಸ್ವರೂಪೋದ್ಧಾರಕರಾದ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಭಕ್ತಿ ಸುಧಾ ವಾಹಿನಿಯವರು ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ನಡೆಸ್ತಾ ಇರುವಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ಕೆಲವು ಸಮಯಗಳವರೆಗೆ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ಅವರ ಬಗ್ಗೆ ಅಂದರೆ ಅವರ ಕಥೆಗಳು ಅಥವಾ ಮತ್ತೊಂದೋ ಅಲ್ಲ ರಾಯರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ನಿಜವಾಗಿ ಒಂದು ತಿಳ್ಕೊಳ್ಬೇಕಾದದ್ದು ರಾಯರು ತಂದಂತಹ ಬದಲಾವಣೆಗಳು ಅದು ಸಾಮಾಜಿಕವಾದ ಬದಲಾವಣೆ ಇರಬಹುದು ಅಥವಾ ಆಧ್ಯಾತ್ಮಿಕವಾದ ಅಂದರೆ ಗ್ರಾಂಥಿಕವಾದ ಬದಲಾವಣೆ ಅಂತ ಹೇಳಿದರೂ ತಪ್ಪಾಗಲಾರದು ಅಂಥ ಬದಲಾವಣೆಗಳಾದರೂ ಇರಬಹುದು ಇದನ್ನು ತಿಳ್ಕೊಳ್ಬೇಕಾದದ್ದು ಒಂದು ಅಂಶ ಆದರೆ ಎರಡನೇ ಅಂಶ ರಾಯರ ಜೀವನ ನೋಡಿ ನಾವೇನ್ ಬದಲಾವಣೆ ಮಾಡ್ಕೊಳ್ಬೇಕು ಇದು ಎರಡನೇ ಅಂಶ ಯಾಕೆಂದ್ರೆ ನಾವು ಪ್ರತಿ ಬಾರಿ ಅನೇಕ ಈಗಾಗಲೇ ರಾಘವೇಂದ್ರ ಸ್ವಾಮಿಗಳವರದ್ದು ಮುನ್ನೂರಕ್ಕೂ ಹೆಚ್ಚು ಆರಾಧನೆಗಳು ನಡೆದು ಹೋಗಿದ್ದ ನಾವು ಬಂದು ಭೂಮಿಗೆ ಅಷ್ಟು ದಿವಸ ಆಗ್ಲಿಲ್ಲ ಅಂತಾದ್ರೂ ನಮಗೆ ಬುದ್ಧಿ ಬಂದಾಗಿಂದ ನಾವು ರಾಯರ ಆರಾಧನೆ ಅಂತ ಹೋಗ್ತಾನೆ ಇದ್ದೇವೆ ಅಲ್ಲಿ ಬೇಕಾದಷ್ಟು ಕಡೆಗಳಲ್ಲಿ ಉಪನ್ಯಾಸಗಳು ಎಲ್ಲ ಕೇಳಿಯೇ ಕೇಳಿದ್ದೇವೆ ಆದರೆ ರಾಯರ ಚರಿತ್ರೆಯನ್ನ ಯಾವ ದೃಷ್ಟಿಕೋನದಿಂದ ಕಂಡಾಗ ಆ ಚರಿತ್ರೆಯಿಂದಾಗಿ ನಮಗೆ ಸಹಕಾರ ಆಗುತ್ತೆ ಯಾಕೆ ಅಂದರೆ ರಾಯರು ಯಾರೋ ಮೂರನೇ ವ್ಯಕ್ತಿಗಳು ಅವ್ರ ಬಗ್ಗೆ ನಾವು ತಿಳ್ಕೊಂಡು ಏನು ಮಾಡಬೇಕು ಅನ್ನುವ ಅಸಡ್ಡೆಯನ್ನು ನಾವು ಮಾಡುವ ಹಾಗಿಲ್ಲ ನಿಜವಾಗಿ ನೋಡೋದಾದರೆ ಭಗವಂತ ಮುಕ್ತಿಯನ್ನ ಮುಕ್ ಮುಕ್ತಿಯನ್ನು ಕೊಡ್ತಾನೆ ಆದರೆ ಶಾಸ್ತ್ರಗಳು ಹೇಳುವ ಹಾಗೆ ವಾಯುಶ್ಚ ತದನುಜ್ಞಯ ಮೋಕ್ಷ ಭಗವಂತ ಕೊಡ್ತಾನ ಹೌದಾದರೂ ವಾಯುದೇವರು ಭಗವಂತನ ಆಜ್ಞೆಯಿಂದ ಮೋಕ್ಷವನ್ನು ಕೊಡುವವರು ವಾಯುದೇವರು ಅಂದ್ರೆ ಬೇರೆ ಯಾರು ಅಲ್ಲ ವಾಯುದೇವರ ವಿಶೇಷ ಆವೇಶಯುಕ್ತರಾದವರು ಯುಕ್ತರಾದವರು ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಎಲ್ಲ ಗುರುಗಳ ಮತ್ತು ವಾಯುದೇವರ ಪ್ರಸಾದ ಇದ್ದ ಮಾತ್ರದಿಂದ ಭಗವಂತ ಮುಕ್ತಿಯನ್ನ ಕೊಡ್ತಾನೆ ಹೊರತಾಗಿ ಅವರನ್ನ ನಿರಾಕರಣೆ ಮಾಡಿ ನನಗೆ ಯಾರು ಬೇಡಪ್ಪ ಭಗವಂತ ಒಬ್ಬ ಸಾಕು ಅಂತ ಹೋದ್ರೆ ನಮಗೆ ಮುಕ್ತಿ ಸರ್ವಥಾ ಸಾಧ್ಯ ಇಲ್ಲ ಮುಕ್ತಿ ಅಲ್ಲ ಅದು ಪರಲೋಕದ ಸುಖ ಮಾತ್ರ ಅಲ್ಲ ಇಹಲೋಕದಲ್ಲಿಯೂ ಸುಖ ಬರಬೇಕಾದ್ರೆ ನಮಗೆ ಗುರುಗಳ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇರುವಂಥದ್ದು ಆ ದಿಕ್ಕಿನಲ್ಲಿ ನೋಡಿದಾಗ ನಮಗಿವತ್ತು ಕಲಿಯುಗಕ್ಕೆ ಅತ್ಯಂತ ಹತ್ತಿರವಾದ ಗುರುಗಳು ಯಾರು ನಮ್ಗೆಲ್ಲ ಕುಲಗುರುಗಳು ಆಚಾರ್ಯ ಮಧ್ವರು ಅವರು ಹಾಕಿಕೊಟ್ಟ ಪರಂಪರೆಯಲ್ಲಿ ಮುಂದೆ ಬಂದಂತಹ ಟೀಕಾಕೃತ್ಪಾದರು ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜರು ಇವರೇ ಆದಿಯಾದ ಎಲ್ಲ ಗುರುಗಳು ನಮಗೆ ನಿಜವಾದ ಗುರುಗಳಾದರೂ ಕೂಡ ಇವರೆಲ್ಲರಿಗೆ ಪ್ರತಿಮೆಯಂತೆ ಹೇಗೆ ವಾಯುದೇವರು ಭಗವಂತನ ಪ್ರತೀಕರೋ ಹಾಗೆ ಎಲ್ಲ ಗುರುಗಳಿಗೆ ವಾಯುದೇವರಿಗೆ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪ್ರತೀಕ ರೂಪವಾಗಿ ಇವತ್ತಿಗೂ ನಮ್ಮ ಕಣ್ಣೆದುರಿಗೆ ವಿರಾಜಮಾನರಾಗಿರುವಂತಹವರು ಪರಮಪೂಜ್ಯರಾದಂತಹ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಾಗಿದ್ದಾರೆ ಮಂತ್ರಾಲಯದಲ್ಲಿ ಅವರ ವೃಂದಾವನ ಇದೆ ಅಂತ ನಾವು ಚಿಂತನೆ ಮಾಡ್ತೇವೆ ಪ್ರತಿ ಬಾರಿ ಆರಾಧನೆ ಬಂದಾಗ ಎಷ್ಟು ವಿಶೇಷ ರಾಯರು ಎಂಥ ದೊಡ್ಡ ಬದಲಾವಣೆಯ ಹರಿಕಾರರಾದರು ಅವರ ಅವರ ಅಶಕ್ತಿ ಅವರ ಆ ಅಸ್ತಿತ್ವದ ಒಂದು ಅರಿವು ಎಷ್ಟು ಇನ್ನೂ ಜಾಗೃತವಾಗಿದೆ ಸಮಾಜದಲ್ಲಿ ಅಂತ ನಮ್ಗೆ ಅಚ್ಚರಿ ಆಗತ್ತೆ ವ್ಯಾಸರಾಜರ ಆರಾಧನೆ ಬಂತು ಅಂತ ಹೇಳಿದರೆ ಎಲ್ಲರೂ ಓ ನವ ವೃಂದಾವನಕ್ಕೆ ಹೋಗಬೇಕು ಅಂತ ವಿಚಾರ ಮಾಡ್ತೆ ಅದೇ ವಾದಿರಾಜಸ್ವಾಮಿಗಳವರ ಆರಾಧನೆ ಬಂದ್ರೆ ಎಲ್ಲ ಸೋಂದಾ ಕ್ಷೇತ್ರಕ್ಕೆ ಹೋಗ್ಬೇಕು ರಘುತ್ತಮ ತೀರ್ಥರ ಆರಾಧನೆ ಬಂದ್ರೆ ಎಲ್ಲ ತಿರುಕೋಯ್ಲೂರಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತೇವೆ ಆದರೆ ರಾಯರ ಆರಾಧನೆ ಬಂದ್ರೆ ನಮ್ಮ ಹತ್ರದಲ್ಲೇ ಮಠ ಇದ್ರೂ ಹೋಗಿ ಸಾಕು ಅಂತ ಅಷ್ಟರಲ್ಲೇ ನಿಲ್ತೇವೆ ಯಾಕಂದ್ರೆ ರಾಯರು ಅಂದ್ರೆ ಇದರ ಅರ್ಥ ಬೇರೆ ಯಾವ ಪ್ರತೀಕಗಳು ಅಷ್ಟು ಜಾಗ್ರತ ಅಲ್ಲ ಅನ್ನೋ ಅಭಿಪ್ರಾಯ ಅಲ್ಲ ಆದರೆ ಕಲಿಯುಗದಲ್ಲಿ ನಮ್ಮಂತಹ ಪಾಮರರಿಗೆ ರಾಯರು ಎಷ್ಟು ಹತ್ತಿರ ಆಗಿದ್ದಾರೆ ಅನ್ನೋದೇ ಇದರ ಅಭಿಪ್ರಾಯ ಎಲ್ಲಿಯೇ ಮಠಗಳಿದ್ರು ಎಲ್ಲಿಯೇ ವೃಂದಾವನ ಅಷ್ಟೂ ಬೇಡ ವೃಂದಾವನದ ತನಕವೂ ನಾವು ಹೋಗಬೇಕಾಗಿಲ್ಲ ಎಷ್ಟೋ ಕಡೆಗಳಲ್ಲಿ ಮನೆ ಮನೆಗಳಲ್ಲಿ ರಾಯರ ಆರಾಧನೆ ಆಗುತ್ತೆ ಅಲಂಕಾರ ಬ್ರಾಹ್ಮಣರಿಗೆ ಭೋಜನ ಆಗುತ್ತೆ ನೂರಾರು ಮಂದಿಗೆ ಸಂತರ್ಪಣೆ ಆಗುತ್ತೆ ಏನಿರುತ್ತೆ ಅವ್ರ ಮನೆಯಲ್ಲಿ ವೃಂದಾವನ ಮೃತ್ತಿಕೆ ಪಾದುಕೆ ಏನೂ ಇಲ್ಲ ಸುಮ್ಮನೊಂದು ಫೋಟೋ ಇಟ್ಟು ನಾಲ್ಕು ಹಾರ ಹಾಕಿ ಆರಾಧನೆ ಅಂತ ಮಾಡ್ತಾರೆ ರಾಯರು ಸಮಾಜದಲ್ಲಿ ತುಂಬಿದ ಆಸ್ತಿಕ ಪ್ರಜ್ಞೆ ಅಷ್ಟಿದೆ ಅದಕ್ಕಾಗಿ ಅವರ ಆರಾಧನೆ ಮನೆ ಮನೆಗಳಲ್ಲಿ ನಡೆಯುವಂತಾಗಿರುವಂಥದ್ದು ಇಂಥ ನಮ್ಮ ಸ್ವರೂಪವನ್ನ ಉದ್ಧಾರ ಮಾಡುವಂತಹ ಗುರುಗಳು ಕರ್ಮಜ ದೇವತೆಗಳು ಶಂಕುಕರ್ಣ ಅವರೇ ಭೂಲೋಕದಲ್ಲಿ ಅವತಾರ ಮಾಡಿದ್ದು ಪ್ರಹ್ಲಾದರಾಜರಾಗಿ ನರಸಿಂಹದೇವರನ್ನ ಕರೆಸಿಕೊಂಡ್ರು ರಾಯರದ್ದು ಎಂಥ ಸ್ವಭಾವ ಅಂದ್ರೆ ಕರೆದಲ್ಲಿಗೆ ಬರುವ ಅಂತ ದಾಸರಾಯರು ದೇವರ ಬಗ್ಗೆ ಕೊಂಡಾಡ್ತಾರೆ ನಾವು ದೇವರನ್ನ ನೋಡ್ಲಿಕ್ಕೆ ಹೋಗ್ಬೇಕಿಲ್ಲ ಅವನೇ ಕರದಲ್ಲಿಗೆ ಬರ್ತಾನೆ ಯಾಕಂದ್ರೆ ಅವನು ಸರ್ವತ್ರ ವ್ಯಾಪ್ತ ನಾವು ಸರ್ವತ್ರ ವ್ಯಾಪ್ತರಲ್ಲ ಹಾಗಾಗಿ ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ದೇವರನ್ನ ನೋಡ್ಬೇಕಾದ್ ಆದ್ರೆ ದೇವ್ರ ಹಾಗಲ್ಲ ಅವನು ಎಲ್ಲಾ ಕಡೆ ಅದರಿಂದ ನಾನ್ ಕರೆದ್ರೆ ನಮ್ಮನೆಯಲ್ಲೇ ಬರ್ತಾನೆ ಅಂದ್ರು ದಾಸರಾಯ್ರು ಅದಕ್ಕೆ ಉದಾಹರಣೆಯೇ ಸಿಗಲಿಲ್ಲ ಹೇಗೆ ನಮಗ್ ಗೊತ್ತಾಗ್ಲಿಲ್ಲ ಅದನ್ನ ತೋರಿಸಿಕೊಟ್ಟವರು ರಾಯರು ಪ್ರಹ್ಲಾದ ರಾಜರಾಗಿ ಬಂದು ದೈತ್ಯ ಕುಲದಲ್ಲಿ ಬಂದ್ರು ದೇವರನ್ನ ಕರೆದ್ರು ನರಸಿಂಹ ಆಗಿ ಮನೆ ಕಂಬದಿಂದಲೇ ಬಂದ ಎಲ್ಲಿಂದಲೋ ಮನೆ ಕಂಬದಿಂದಲೇ ಬಂದ ಆಮೇಲೆ ಬಾಲ್ಹಿಕ ರಾಜರಾದ್ರು ಅಲ್ಲಿ ಕರೆದಾಗ ಯುದ್ಧ ರಂಗದಲ್ಲಿಯೇ ಕೃಷ್ಣ ಬಂದ ವ್ಯಾಸರಾಜರಾದಾಗ ರಾಘವೇಂದ್ರ ಸ್ವಾಮಿಗಳವರಾದಾಗ ಕೃಷ್ಣನನ್ನ ಇಷ್ಟು ಒಲಿಸಿಕೊಂಡು ಅವನನ್ನ ಮಗುವಿನ ಮಗುವಿನಂತೆ ಅವನನ್ನ ಆಟ ಆಡಿದ್ದ ಅವನ ಜೊತೆ ಆಟ ಆಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಹೀಗೆ ಅವರು ತಮ್ಮ ಜೀವನದ ಉದ್ದಕ್ಕೂ ಎಲ್ಲ ತೋರಿಸಿದ್ದು ಇದನ್ನ ಪವಾಡ ಅಂದ್ರೆ ಬಹುಶಃ ತಪ್ಪಾದೀತೇನು ರಾಯರು ಪವಾಡ ಅಂದ್ರೆ ನಮ್ಗೆ ಇವತ್ತಿಗೆ ಸಂಕುಚಿತ ಚಿಕ್ಕ ಅರ್ಥ ಬಂದ್ಬಿಟ್ಟಿದೆ ಪವಾಡ ಅಂದ್ರೆ ಎಲ್ಲಾ ಬಾಬಾಗಳು ಮಾಡ್ತಾರೆ ಗಾಳಿ ಕೈಯಲ್ಲಿ ಗಾಳಿ ಆಡಿಸಿ ಸರ ತೆಗೆದೆ ಆ ಲಾಕೆಟ್ ತೆಗೆದೆ ರಾಯರು ಮಾಡಿದ ಪವಾಡ ಇಂಥದ್ದಲ್ಲ ಈ ಪವಾಡಗಳು ಮಾಡುವ ಏನು ವ್ಯಕ್ತಿಗಳಿದ್ದಾರಲ್ಲ ಈ ವ್ಯಕ್ತಿಗಳು ಮಾಡೋ ಪವಾಡದಿಂದ ಜನಕ್ಕೆ ನಯಾ ಪೈಸೆ ಉಪಯೋಗ ಇಲ್ಲ ವಿರುದ್ಧವಾಗಿ ಜನ ತಂದು ತಂದು ತಮ್ಮ ಹತ್ರ ಇರೋ ದುಡ್ಡನ್ನು ಅವ್ರಿಗೆ ಸುರಿತಾರೆ ಜನರಿಗೆ ಲಾಸೇ ಹೊರತು ಲಾಭ ಇಲ್ಲ ರಾಯರು ಎಂದು ಗಾಳಿಲಿ ಕೈಯಾಡಿಸಿ ಲಾಕೆಟ್ ತೆಗಿಲಿಲ್ಲ ಚೈನ್ ತೆಗಿಲಿಲ್ಲ ರಾಯರು ಪವಾಡ ಮಾಡಲಿಲ್ಲ ರಾಯರು ಮಾಡಿದ್ದು ಜನೋಪಕಾರ ಅವ್ರು ಏನೂ ಮಾಡಲಿಲ್ಲ ಅವರು ಮಾಡಿದ್ದೆಲ್ಲ ಜನೋಪಕಾರ ಅವರ ವಂಶ ಅಂಥದ್ದು ಅವರು ಅವರ ಪ್ರಪಿತಾಮಹ ಅವರ ಮುತ್ತಾತಂದಿರ ತಂದೆ ಅವರು ಕೃಷ್ಣಾಚಾರ್ಯರು ಅಂತ ಗೌತಮ ಕುಲೋತ್ಪನ್ನರು ಮಹಾ ದೊಡ್ಡ ವಿದ್ವಾಂಸರು ವೈಣಿ ವಿದ್ವಾಂಸರು ಅಂದ್ರೆ ಹಿಂದಿನ ಕಾಲದವರಲ್ಲಿ ಬಹಳ ಅದ್ಭುತವಾದ ವಿದ್ಯೆ ಏನು ಅಂದ್ರೆ ಯಾರು ಕೇವಲ ಪುರಾಣ ಮಾತ್ರ ಮಾಡೋ ಪುರಾಣ ಭಟ್ರು ಇರಲಿಲ್ಲ ಕೇವಲ ಶಾಸ್ತ್ರವನ್ನು ಮಾತ್ರ ಓದಿದ ವಿದ್ವಾಂಸರು ಅಂತ ಇರಲಿಲ್ಲ ಅವರಿಗೆ ಶಾಸ್ತ್ರದ ಆಳವಾದ ಪಾಂಡಿತ್ಯ ಇರ್ತಿತ್ತು ಅದನ್ನ ಜನರಿಗೆ ತಲುಚ್ ತಲುಪಿಸುವ ಚತುರತೆ ಇರ್ತಿತ್ತು ಎರಡೂ ಬೇಕಲ್ಲ ಮಧ್ವಾಚಾರ್ಯ ಎರಡು ಬೆಟ್ಟು ಹಿಡಿದ್ರು ಏನು ಎರಡು ಬೆಟ್ಟು ಅಂದ್ರೆ ಒಂದು ನೀನು ಸರಿಯಾಗಿ ಶಾಸ್ತ್ರವನ್ನು ಅಭ್ಯಾಸ ಮಾಡು ಅಭ್ಯಾಸ ಮಾಡಿ ಸುಮ್ಮನೆ ಕೂತ್ರೆ ಉಪಯೋಗ ಇಲ್ಲ ಬಾವಿಯಲ್ಲಿರುವ ಕಪ್ಪೆ ಇದ್ದಾಗ ಅದರಿಂದ ಏನು ಉಪಯೋಗ ಏನು ಉಪಯೋಗ ಇಲ್ಲ ನಾವು ಬಾವಿಯಲ್ಲಿರುವ ಕಪ್ಪೆ ಆಗಬಾರ್ದು ನಾವು ಶಾಸ್ತ್ರ ಏನ್ ತಿಳಿದಿದ್ದೇವೆ ಅದನ್ನ ನಾಲ್ಕಾರು ಮಂದಿಗೆ ಮುಟ್ಟಿಸುವ ಸಂದೇಶವಾಹಕರಾಗಬೇಕು ಆ ಎಲ್ಲ ವಂಶದ ಹಿರಿಯರು ಹಾಗೇ ಇದ್ದವರು ಜೊತೆಗೆ ಅವರು ಲಲಿತ ಕಲೆಗಳಲ್ಲಿ ಆಸಕ್ತಿಯನ್ನು ಪಡೆದವರು ಮಹಾವಿ ವೈಣಿಕ ಚಕ್ರವರ್ತಿ ಅಂತ ಕರೆಸಿಕೊಂಡವರು ಅವರು ಕೃಷ್ಣಾಚಾರ್ಯರು ಕೃಷ್ಣ ದೇವರಾಯನಿಗೆ ವೀಣೆಯನ್ನು ಕಲಿಸಿಕೊಟ್ಟ ಗುರುಗಳು ಅವರಿಂದ ವೈಣಿಕ ಚಕ್ರವರ್ತಿ ಇಂತ ಕೃಷ್ಣದೇವರಾಯನಿಂದ ಬಿರುದನ್ನು ಪಡೆದವರು ಅವರ ಮಕ್ಕಳಾಗಿ ಕನಕಾಚಲಾಚಾರ್ಯ ಅಂತ ಅವರ ಮಕ್ಕಳು ಅವರ ಮಕ್ಕಳೇ ತಿಮ್ಮಣ್ಣಾಚಾರ್ಯರು ಅಂತ ಅವರ ಮನೆಯವರ ಹೆಸರು ಗೋಪಿಕಾಂಬ ಅಂತ ಆ ತಿಮ್ಮಣ್ಣಾಚಾರ್ಯ ಗೋಪಿಕಾಂಬ ದಂಪತಿಗಳಿಗೆ ಎರಡು ಮಕ್ಕಳಿದ್ರು ಒಂದು ಹೆಣ್ಣು ಒಂದು ಗಂಡು ಆ ಎರಡು ಮಕ್ಕಳಿದ್ದಾಗ್ಯೂ ಕೂಡ ತಿಮ್ಮಣ್ಣಾಚಾರ್ಯ ಯೋಚನೆ ಮಾಡಿದ್ರು ಒಬ್ಬ ಮಗ ಇರಬಾರದು ಯಾವತ್ತು ಅಂತ ಇಬ್ಬರು ಮಕ್ಕಳಾಗ್ಬೇಕು ಇಬ್ಬರು ಶಾಸ್ತ್ರವನ್ನ ಅಧ್ಯ ಅಭ್ಯಾಸ ಮಾಡುವ ಇಬ್ಬರು ಮಕ್ಕಳಾಗ್ಬೇಕು ಯಾಕೆಂದ್ರೆ ಶಾಸ್ತ್ರ ಒಂದು ಒಳ್ಳೆಯ ಮಾತನ್ನು ಹೇಳುತ್ತೆ ನಮಗೆ ಎಷ್ಟವ್ಯಾಹ ಬಹವಃ ಪುತ್ರಾಹ ಅನೇಕ ಮಂದಿ ಮಕ್ಕಳನ್ನ ಪಡೆಯುವ ಬಯಕೆಯನ್ನ ಹೊಂದಬೇಕಂತ ಮಕ್ಕಳಾಗಲಿ ಒಳ್ಳೆ ಸತ್ಪುತ್ರರಾಗ್ಲಿ ಅಂತ ಬಯಸ್ಬೇಕು ಯಾಕೆ ಅಂದರೆ ಎದ್ ಏಕೋಪಿ ರಜೇತ್ ಅಷ್ಟು ಜನ ಮಕ್ಕಳಾದಾಗ ಅಷ್ಟರಲ್ಲಿ ಒಬ್ಬಂಗಾದ್ರೂ ಬುದ್ಧಿ ನೆಟ್ಟಿಗಿದ್ದು ಆ ಒಬ್ಬನಾದರೂ ಗಯಾಗ ಹೋಗಿ ವಿಷ್ಣು ಮೇಲೆ ನಮ್ಮ ಹೆಸರಲ್ಲಿ ಒಂದು ಪಿಂಡ ಪ್ರದಾನ ಮಾಡಿದರೆ ಸಾಕು ಹಾಗಾಗಿ ಇದನ್ನೆಲ್ಲ ಯೋಚನೆ ಮಾಡಿದ ಆ ತಿಮ್ಮಣ್ಣ ಆಚಾರ್ಯರು ಶ್ರೀನಿವಾಸ ದೇವರನ್ನ ಮೊರೆ ಹೊಕ್ಕಿದ್ದಾರೆ ಶ್ರೀನಿವಾಸ ದೇವರನ್ನ ಮೊರೆ ಹೋಗರು ಅದೇನು ಆಚಾರ್ಯ ಮಕ್ಕಳಾಗಬೇಕು ಅಂದರೆ ದೇವ್ರ ಹತ್ರ ಬೇಡ್ಕೋಬೇಕಾ ಖಂಡಿತ ಬೇಡ್ಕೋಬೇಕಾಗಿಲ್ಲ ಆದರೆ ಆ ಮಕ್ಕಳು ಮಕ್ಕಳಾಗೆ ಕೊನೆಯವರೆಗೂ ಉಳಿಬೇಕಾದ್ರೆ ದೇವ್ರ ಹತ್ರ ಬೇಡ್ಕೋಬೇಕು ಈಗ ಊಟ ಮಾಡಬೇಕು ಅಂತಾದರೆ ಅಡುಗೆ ಮಾಡಬೇಕು ಅಂದರೆ ಅಡುಗೆಯವ್ರನ್ನೇ ಯಾಕೆ ಕರೆಸ್ಬೇಕು ಆಚಾರ್ಯ ನಾನೇ ಮಾಡಿಬಿಡ್ತೀನಿ ನೀವು ಮಾಡ್ಬೋದು ನೀವು ಮಾಡಿದ್ರೂ ಸಾರ ಆಗುತ್ತೆ ಆದರೆ ಜನ ಬಂದವರು ತಿಂದು ತಿನ್ನಬೇಕು ನಿಮ್ಮೂತಿಗೆ ಎಸಿಬಾರ್ದು ಆ ಥರದ ಸಾರ ಆಗಬೇಕು ಅಂದರೆ ಗೊತ್ತಿರೋವ್ರನ್ನ ಕರೆಸ್ಬೇಕು ಅಲ್ವಾ ಹಾಗೇ ನಮಗೆ ಎಂಥ ಮಕ್ಕಳು ಬೇಕು ನಮಗೆ ಗೊತ್ತಿಲ್ಲ ನಮಗೆ ಎಂಥವ್ರು ಬಂದ್ರೆ ನಮ್ಮ ವಂಶ ಉದ್ಧಾರ ಆಗತ್ತೆ ನಾವು ಉದ್ದಾರ ಆಗ್ತೇವೆ ಗೊತ್ತಿಲ್ಲ ದೇವರ ಹತ್ರ ಹೋಗ್ಬೇಕು ದೇವರು ಎಲ್ಲವನ್ನ ತಿಳಿದವ ನಮ್ಮ ಪೂರ್ವಾಪರಗಳನ್ನ ತಿಳಿದ ಪರಮಾತ್ಮ ಅವನ ಅನುಗ್ರಹ ಮಾಡ್ಬೇಕು ಹಾಗೆ ಪರಮಾತ್ಮನ ಅನುಗ್ರಹದಿಂದ ಸರಿಯಾಗಿ ಒಂಬತ್ತು ತಿಂಗಳಿಗೆ ಗೋಪಿಕಾಂಬಾ ದೇವಿಯರು ತಾವು ಪುತ್ರ ರತ್ನವನ್ನ ಹಡೆದಿದ್ದಾರೆ ಆ ಮಗುವಿಗೆ ಹೆಸರು ವೆಂಕಟನಾಥ ಇಟ್ರನ್ ಯಾಕೆಂದರೆ ವೆಂಕಟೇಶ ದೇವರ ಅನುಗ್ರಹದಿಂದ ಹುಟ್ಟಿದ್ದು ವೆಂಕಟನಾಥ ಅಂತ ಹೆಸರಿಟ್ಟರು ಬಾಲ್ಯದಲ್ಲಿ ಬಹಳ ಚುರುಕುಮತಿಯ ಹುಡುಗ ರಾಘವೇಂದ್ರ ವಿಜಯ ಬಹಳ ಅದ್ಭುತವಾದ ಒಂದು ಚರಿತ್ರೆಯನ್ನು ಅವರ ರೂಪವನ್ನು ರಾಯರ ರೂಪವನ್ನು ಕಣ್ಣಿಗೆ ಕಟ್ಟಿಕೊಡುತ್ತೆ ಆ ರಾಯರಲ್ಲಿ ಪರಮಾತ್ಮ ಯಾವಾಗಲೂ ಸನ್ನಿಹಿತನಾಗಿದ್ದಂತ ಮುಂದೆ ಶಾಸ್ತ್ರ ರಕ್ಷಣೆಯನ್ನು ಮಾಡುವವರು ಸಾಮ್ರಾಜ್ಯದಲ್ಲಿ ಅಭಿಷಕ್ತರಾಗುವವರು ಅಂತ ಅವರ ವಿದ್ಯೆಗೆ ಮೆಚ್ಚಿ ಪರಮಾತ್ಮ ಲಕ್ಷ್ಮೀ ದೇವಿಯವರು ಸನ್ನಿಹಿತರಾದ್ರೆ ಮನ್ಮ ತಂಗ ಬೇಜಾರಾಯ್ತಂತೆ ಇವ್ರೇನ್ ಮಾತ್ರ ಇರೋದು ನಾನು ಇರ್ತೀನಿ ಅಂತ ಒಳಗೋಗಿ ಸೇರ್ಕೋ ಅಸೂಯೆಯಿಂದ ಅಷ್ಟು ರೂಪಿಷ್ಠರಾದವರು ರಾಘವೇಂದ್ರ ಸ್ವಾಮಿಗಳವರು ಇವತ್ತಿಗೆ ಕೆಲವೆಲ್ಲ ಫೋಟೋಗಳನ್ನು ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ ರಾಯರನ್ನ ಹೇಗೆ ಹೇಗೋ ಚಿತ್ರಿಸ್ತಾರೆ ಒಳ್ಳೆ ಹೊಟ್ಟೆ ಒಳ್ಳೆ ದಷ್ಟಪುಟ್ಟವಾದ ಶರೀರ ರಾಯರು ಆಗಲಿ ಆಚಾರ್ಯ ಮಧ್ವರಾಗಲಿ ಹಾಗಿದ್ದವರು ಅಂತ ಯಾವುದು ಯಾವ ಗ್ರಂಥ ಐತಿಹಾಸಿಕ ಆಗಿರಬಹುದು ಕಾವ್ಯಗಳಾಗಿರ್ಬೋದು ಹಾಗೂ ಉಲ್ಲೇಖ ಮಾಡಲೇ ಇಲ್ಲ ಇಷ್ಟು ಸುಂದರವಾದದ್ದು ರಾಯರ ಶರೀರ ಅಷ್ಟು ಅತ್ಯಂತ ಸುಂದರರು ರಾಯರು ಅವರು ಬಾಲ್ಯದಲ್ಲಿ ಎಲ್ಲ ಚೆನ್ನಾಗಿ ನಡೆಯಿತು ಅವರಿಗೆ ವಿವಾಹವೂ ಆಯಿತು ಅವರನ್ನು ಕೈ ಹಿಡಿದಾಕೆ ಇಂತ ರಾಘವೇಂದ್ರ ಸ್ವಾಮಿಗಳವರ ಧರ್ಮ ಪತ್ನಿಯಾಗಿ ರಾಘವೇಂದ್ರ ಸ್ವಾಮಿಗಳವರ ಆ ಸಂಸಾರದಲ್ಲಿ ಅವರು ತಾವು ಬಂದಿದ್ದಾರೆ ಅವರ ಸಂಸಾರದಲ್ಲಿ ಒಂದು ಭಾಗ ಆಗಿದ್ದಾರೆ ಅವರ ಆ ಕುಟುಂಬವು ಅನೇಕ ವರ್ಷಗಳ ಕಾಲ ಬಹಳ ಚೆನ್ನಾಗಿ ನಡೆಯಿತು ಅವರಿಗೊಬ್ಬ ಪುತ್ರ ರತ್ನ ಹುಟ್ಟಿದ್ದಾನೆ ಲಕ್ಷ್ಮೀನಾರಾಯಣ ಅಂತ ಮಗನಿಗೆ ಹೆಸರಿಟ್ರಂತೆ ಎಂಥ ಅದ್ಭುತ ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ರಾಯರನ್ನು ನೋಡಿ ಕಲಿಬೇಕು ನಮಗೆಲ್ಲ ಗೊತ್ತಿಲ್ಲ ನಾವು ಸುಮ್ಮನೆ ಮಕ್ಕಳು ಮಕ್ಕಳಾಗೋಯ್ತು ಆಗೋಯ್ತು ಅಷ್ಟೇ ಮುಗೀತು ಮಕ್ಕಳಾದ ಮೇಲೆ ಬೆಳೆಸೋದು ಅಂದರೆ ನಮಗೆ ಗೊತ್ತಿರುವ ಮ್ಯಾಕ್ಸಿಮಮ್ ಏನಪ್ಪಾ ಅಂದರೆ ಅವ್ರನ್ನ ಸ್ಕೂಲಿಗೆ ಸೇರಿಸೋದು ಮನೆಗೆ ಬಂದರೆ ಊಟ ಹಾಕೋದು ಮಕ್ಕಳು ಸಮಾಜಕ್ಕೆ ಭವಿಷ್ಯ ಆಗಬೇಕು ನಾವು ಹೀಗೆ ಬೆಳೆಸಿದ್ರೆ ಆ ಉಂಡಾಡಿ ಗುಂಡುಗಳಾಗ್ಬಿಡ್ತಾ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂದರೆ ರಾಯರು ಸ್ವಾಮಿಗಳಾದರು ವೆಂಕಟನಾಥಾಚಾರ್ಯರು ಸ್ವಾಮಿಗಳಾಗಿ ರಾಘವೇಂದ್ರ ತೀರ್ಥರಾದ ಮೇಲೆ ಅವರ ಪ್ರಶಿಷ್ಯರಾದ ವಾದೀಂದ್ರ ತೀರ್ಥರು ಅವರು ವೃಂದಾವನದಲ್ಲಿ ಒಳಗೆ ಕೂತ ಮೇಲೆ ಅವರನ್ನು ಸ್ತೋತ್ರ ಮಾಡ್ತಾ ಗುರುಗುಣ ಅಂತ ಒಂದು ಕೃತಿಯನ್ನು ರಚನೆ ಮಾಡಿ ಅದರಲ್ಲಿ ಇವರನ್ನು ಹೊಗಳುತ್ತಾರೆ ಮಕ್ಕಳನ್ನು ಅವರಂತಾರೆ ಲಕ್ಷ್ಮೀ ನಾರಾಯಣ ಆರ್ಯ ತವ ತನಯ ಸಾಮಾನ್ಯವಾಗಿ ಸಮಾಜದಲ್ಲಿ ದೊಡ್ಡ ಎತ್ತರದ ಸ್ಥಾನದಲ್ಲಿ ಕೂತವರು ತಮ್ಮ ಪರಿವಾರನ ಯಾರಿಗೂ ಪರಿಚಯ ಮಾಡಿಸಲ್ಲ ಯಾಕೆ ಮಾಡಿಸಲ್ಲ ಅಂದರೆ ನಾಳೆ ದಿನ ಅವನೇನಾರು ಕೆಟ್ಟ ಕೆಲಸ ಮಾಡಿ ಸಿಕ್ಕಾಕ್ಕೊಂಡ್ರೆ ಪೇಪರಲ್ಲಿ ಹೆಸರು ಬರೋದು ಅವನದಲ್ಲ ಇಂಥವರ ಮಗನಾದ ಇವನು ಸಿಕ್ಕಾಕೊಂಡ ನಾವೆಲ್ಲ ನೋಡಿದ್ದೇವೆ ಇತ್ತೀಚೆಗೆ ಸುದ್ದಿಯಲ್ಲಿ ಭಾಳ ದೊಡ್ಡ ಸುದ್ದಿಗಳಾಗಿದ್ವು ಕೆಲವು ಆದರೆ ರಾಯರು ತಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸಿದ್ರು ಅಂದರೆ ಎಷ್ಟು ಸಂಸ್ಕಾರವಂತನಾಗಿ ಬೆಳೆಸಿದ್ರು ಅಂದರೆ ಅವರು ಸ್ವಾಮಿಗಳಲ್ಲ ಅವರು ವೃಂದಾವನ ಆದಮೇಲೆ ಅವರು ಅವರನ್ನು ಸ್ತೋತ್ರ ಮಾಡುವಾಗಂತಾರೆ ಸ್ವಾಮಿ ಲಕ್ಷ್ಮೀನಾರಾಯಣಾಚಾರ್ಯರು ನಿಮ್ಮ ಮಕ್ಕಳಿದ್ದಾರಲ್ಲ ಅವರು ಸಜ್ಜನರಲ್ಲಿ ಅತ್ಯಂತ ಧನ್ಯರು ಅಂತ ಅವರನ್ನು ಹೊಗಳುತ್ತಾರೆ ಇದು ನಿಜವಾಗಿ ಮಕ್ಕಳನ್ನು ಬೆಳೆಸುವಂತಹ ಕಲೆ ಹೀಗೆ ಅದ್ಭುತವಾದ ರೀತಿಯಲ್ಲಿ ಅವರ ಸಂಸಾರ ಸಾಗ್ತಾ ಇದೆ ಆದರೆ ಇಷ್ಟು ದೊ ಇಷ್ಟು ಮಹಾಮಹಿಮೋಪೇತರಾದವರು ರಾಯರು ಇಷ್ಟೆಲ್ಲ ಮಹಾ ಮಹಿಮೋಪೇತರಾಗಿ ಸಾಕ್ಷಾತ್ ದೇವಾಂಶರಾದರೂ ಕೂಡ ಅವಶ್ಯಮ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಯಾರಿಗೂ ಬಿಟ್ಟದ್ದಲ್ಲ ಇದು ನಮಗೆ ಕೊಡುವ ಸೂಚನೆ ನಾವೆಲ್ಲ ಇವತ್ತಿಗೆ ಒಂದು ಚೂರು ಕಷ್ಟ ಬಂದ್ರೆ ಎಲ್ಲೋ ಓದ್ತಾ ಇರ್ತೇವೆ ಅಧ್ಯಯನದಲ್ಲಿ ಸ್ವಲ್ಪ ಕಷ್ಟ ಬಂತು ಯಾವುದೋ ಒಂದು ವಿಷಯ ನಮಗೆ ಕ್ಲಿಷ್ಟ ಅಂತ ತೋರಿದ್ರೆ ಆ ಓದನ್ನೇ ಬಿಟ್ಟು ಬೇರೆ ಕಡೆಗೆ ನಾವು ಗಮನ ಕೊಟ್ಬಿಡ್ತೇವೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಿರ್ತೇವೆ ಪ್ರಾರಂಭದಲ್ಲೇ ಏನೋ ವಿಘ್ನ ಬಂತು ಅದನ್ನು ನಿಲ್ಲಿಸಿ ಮತ್ತೊಂದು ಬೇರೆ ಕೆಲಸಕ್ಕೆ ಹೋಗಿಬಿಡ್ತೇವೆ ಶಾಸ್ತ್ರಗಳು ಬೈಯತ್ತೆ ಪ್ರಾರಭ್ಯತೆ ನಕಲು ವಿಘ್ನ ಭಯೇನ ನೀಚೈ ಪ್ರಾರಭ್ಯ ವಿಘ್ನ ನಿಹತಾಹ ವಿರಮಂತಿ ಮಧ್ಯಾಹ್ ವಿಘ್ನ ಬರತ್ತೆ ಅಂತ ಹೆದರಿ ಕೆಲಸದಲ್ಲೇ ಪ್ರವೃತ್ತಿ ಮಾಡದವ ಸೋಮಾರಿ ಆತ ನೀಚ ಅಂತ ಕರೆಸಿಕೊಳ್ತಾನೆ ಮಧ್ಯಮರು ಅವರು ವಿಘ್ನ ಬಂದರೆ ನಿಲ್ತಾರೆ ವಿಘ್ನ ಬಂತು ಅಂತ ನಿಲ್ಸೇ ಬಿಡ್ತಾರೆ ಇವರು ಮಧ್ಯಮರು ರಾಯರಂತಾರೆ ಯಾವತ್ತಿಗೂ ಏನೇ ವಿಘ್ನ ಬಂದ್ರು ಏನೇ ಅಡೆತಡೆಗಳು ಬಂದರೂ ಜೀವನದಲ್ಲಿ ನಾವು ಮಾಡುವ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು ನಾವು ಮಾಡ್ತಾ ಇರುವ ಕೆಲಸ ಇದು ಸರಿಯಾದ ಕೆಲಸ ಇದು ತಾರಕ ನಮ್ಮನ್ನ ಸಂಸಾರದಿಂದ ಬಿಡುಗಡೆ ಮಾಡಿ ಭಗವಂತನ ಕಡೆಗೆ ಇದು ಕರ್ಕೊಂಡು ಹೋಗ್ತದೆ ದೊಡ್ಡ ದೊಡ್ಡ ಕೆಲಸ ಆಗಬೇಕಿಲ್ಲ ನಮ್ಮ ಜೀವನದಲ್ಲಿ ನಮಗೆ ಇರುವ ಎಲ್ಲ ಜವಾಬ್ದಾರಿಗಳನ್ನ ನಾವು ಸರಿಯಾಗಿ ನಿರ್ವಹಿಸೋದು ಒಂದು ಭಗವಂತನ ಪೂಜೆಗೆ ಯಾವ ಶಾಸ್ತ್ರವು ಕಟ್ಕೊಂಡ ಹೆಂಡತಿನ್ ಬಿಟ್ಟು ಚಿಕ್ಕ ಮಗನ್ ಬಿಟ್ಟು ಕಾಡಿಗೆ ಹೋಗಿ ಮೂಗಿಡ್ಕೊಂಡು ಕೂತ್ಕೋ ಹೇಳಲೇ ಇಲ್ಲ ಅಪ್ಯಕಾರ್ಯ ಶತಂ ಕೃತ್ವ ಭರ್ತವ್ಯಂ ಮನುರಬ್ರವೀತ್ ಮನು ಹೇಳ್ತಾನೆ ಮನೆಯಲ್ಲಿ ವೃದ್ಧರಾದ ತಂದೆ ತಾಯಿಗಳು ತರುಣಿಯಾದ ಹೆಂಡತಿ ಪುಟ್ಟ ಮಗ ಇದ್ದಾನೆ ಅಂತಂದ್ರೆ ಅಂತಹ ಗೃಹಸ್ಥನ ಕೆಲಸ ಏನು ಅಂದ್ರೆ ನೂರು ಮಾಡಬಾರ್ದನ್ ಮಾಡಿ ಆದ್ರೂ ಅವ್ರನ್ನೆಲ್ಲ ಪೋಷಣೆ ಮಾಡ್ಬೇಕಾತ ರಾಯರು ಇದನ್ನು ಮಾಡಿ ತೋರಿಸಿದ್ದಾರೆ ರಾಯರು ಸಂಸಾರದಲ್ಲಿ ಅವರನ್ನು ಅವರು ಅನುಭವಿಸಿದಷ್ಟು ದಾರಿದ್ರ್ಯವನ್ನು ಯಾರೂ ಅನುಭವಿಸಲಿಲ್ಲ ನಾರಾಯಣಾಚಾರ್ಯರು ಅಂತ ರಾಘವೇಂದ್ರ ವಿಜಯವನ್ನು ಬರೆದವರು ಅವರು ಹೇಳ್ತಾರೆ ರಾಯರು ಒಂದಾನೊಂದು ಕಾಲದಲ್ಲಿ ಮಹಾ ಸಂಪತ್ ಸಮೃದ್ಧವಾದಂತಹ ಜೀವನವನ್ನು ನಡೆಸಿದವರು ಬಹಳ ವೈಭವದ ಜೀವನ ಅಂದರೆ ಅವರ ಜೀವನ ಅವರು ವಿರಕ್ತರೆ ಆದರೆ ಅವರ ಸುತ್ತಲಿನ ಜೀವನ ಬಹಳ ವೈಭವದ ಜೀವನ ಅದಕ್ಕೆ ಹೋಲಿಕೆ ಕೊಡುವಾಗ ರಾಯರ ಬಳಿ ಎಷ್ಟು ಸಂಪತ್ತಿತ್ತಪ್ಪ ಅಂದರೆ ಕುಬೇರನಷ್ಟು ಸಂಪತ್ತಿತ್ತು ಇಂದ್ರನಷ್ಟು ಸಂಪತ್ತಿತ್ತು ಅಂತ ಹೇಳಬಹುದು ಆದರೆ ರಾಯರಿಗೆ ಬಂದ ದಾರಿದ್ರ್ಯಕ್ಕೆ ಹೋಲಿಕೆ ಕೊಡಲಿಕ್ಕೆ ರಾಯರ ಹತ್ರ ಇರುವಷ್ಟು ದಾರಿದ್ರ್ಯ ಯಾರತ್ರವೂ ಇರಲಿಲ್ಲ ಹಾಗಾಗಿ ನಂಗೆ ಹೋಲಿಕೆ ಕೊಡ್ಲಿಕ್ಕೆ ಆಗಲ್ಲ ಅಂದು ಬಿಡ್ತಾರೆ ನಾರಾಯಣಾಚಾರ್ಯರು ಇಷ್ಟು ದಾರಿದ್ರ್ಯವನ್ನು ಅನುಭವಿಸಿದವರು ಹೇಳ್ತಾರೆ ಅವರ ಮನೆಯಲ್ಲಿ ಊಟ ಇಲ್ಲ ಅನ್ನ ಇಲ್ಲ ಇವತ್ತು ಮಧ್ಯಾಹ್ನ ಊಟ ಆಗಬೇಕು ಅನ್ನ ಇಲ್ಲ ಕೆಲವು ಸರ್ತಿ ಅನ್ನ ಇರ್ತಿತ್ತಂತೆ ಹಾಕ್ಕೊಳ್ಳಿಕ್ಕೆ ಎಲೆ ಇಲ್ಲ ತಟ್ಟೆ ಗಿಟ್ಟೆ ಎಲ್ಲ ಮುಂಚೆನೇ ಇಲ್ಲ ಎಲೆ ಇಲ್ಲ ಏನು ಮಾಡಬೇಕು ನೆಲವನ್ನೇ ಶುದ್ಧ ಮಾಡಿ ಅದರಲ್ಲೇ ಭೋಜನ ಮಾಡ್ತಿದ್ದರು ಎಷ್ಟು ಇಷ್ಟಾಗಿ ಯಾವತ್ತೋ ಒಂದು ದಿವಸ ಯಾರೋ ಪಾಪ ಆಚಾರು ಅಂತ ಹೇಳಿ ಒಂದು ಮೂಟೆ ತುಂಬ ಅಕ್ಕಿ ತಂದು ಕೊಟ್ಟರೆ ರಾಯರು ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ಅವ್ರು ಎಂಥ ಭಾಗವತ ಧರ್ಮದಲ್ಲಿ ನಿರತರಾಗಿದ್ದರು ಅಂದರೆ ಒಂದು ಇಡೀ ಮೂಟೆಯಷ್ಟು ಅಕ್ಕಿಯನ್ನು ತಂದು ಕೊಟ್ಟರೆ ಮನೆಯವ್ರನ್ನ ಕರೀತಿದ್ರ ಸರಸ್ವತಿ ಬಾಯಿಲ್ಲಿ ಏನ್ ಸ್ವಾಮಿ ಅಂತ ಮನೆಯವ್ರು ಬರ್ತಿದ್ರ ಮನೆಯವ್ರು ಬಂದ್ರೆ ರಾಯರಂತಿದ್ರಂತೆ ಅಂತಿದ್ರಂತೆ ವೆಂಕಟನಾಥಾಚಾರ್ಯರು ನೋಡು ನಾಳೆಗೆ ನಮ್ಮ ಮೂರು ಜನಕ್ಕೆ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೆಗೆದಿಟ್ಕೊಂಡು ಉಳ್ದಿದ್ದನ್ನೆಲ್ಲ ಬ್ರಾಹ್ಮಣರು ಕೊಟ್ಬಿಡು ಅನ್ನೋರು ಅಂತ ಇದು ರಾಯರು ಅನುಷ್ಠಾನ ಮಾಡಿಕೊಂಡು ಬಂದಂತಹ ವ್ರತ ಇದ್ರಲ್ಲಿ ನಮಗೆ ಎರಡು ಕಥೆ ಒಂದು ಏನಪ್ಪಾ ಅಂದ್ರೆ ನಾವು ಎಂಥದ್ದೇ ಕಷ್ಟ ಬಂದಾಗಲೂ ನಾವು ನಮ್ಮ ಜೀವನದ ಆಸಕ್ತಿಯನ್ನ ಕಳ್ಕೊಳ್ಬಾರ್ದು ಇವತ್ತಿಗೆ ಪೇಪರ್ ನಿತ್ಯ ಸುದ್ದಿ ಓದ್ತಾ ಇರ್ತೇವೆ ಯಾರಿಗೋ ಹೀಗೆ ಸಾಲ ಮಾಡಿದ್ರು ಸಾಲದ ಬಾಧೆಯನ್ನ ತಾಳಲಾರದೆ ಮಕ್ಕಳನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೀಗೆಲ್ಲ ಎಷ್ಟು ಓದ್ತೇವೆ ಇದನ್ನೆಲ್ಲ ನೋಡಿದಾಗ ಅನಿಸೋದು ರಾಯರು ತಮ್ಮ ಜೀವನದಿಂದ ನಮ್ಗೆ ಎಷ್ಟು ಪಾಠ ಕಲಿಸ್ಕೊಟ್ಟಿದ್ದಾರೆ ಅವರ ಕ್ಷಣ ಕ್ಷಣ ಅವರ ಹೆಜ್ಜೆ ಹೆಜ್ಜೆ ನಮ್ಗೆ ಹೇಗೆ ಪಾಠ ಆಗಿದೆ ಒಂದು ಎರಡನೇದೇನು ಅಂದ್ರೆ ನಾವು ದುರಾಸೆ ಪಡಬಾರ್ದು ಪರಮಾತ್ಮ ನಮಗೆ ಹಣೆಯಲ್ಲಿ ಏನು ಬರೆದಿರ್ತಾನೋ ಅದು ನಮಗೆ ಸಿಕ್ಕೇ ಸಿಗುತ್ತೆ ನಮ್ಮದು ಅಂತಿದ್ರೆ ನಮಗೆ ಸಿಕ್ಕೇ ಸಿಗುತ್ತೆ ನಮ್ದು ಅಲ್ಲದ್ದು ನಮಗೆ ಸರ್ವಥ ಸಿಗೋಲ್ಲ ಈ ಒಂದು ಚಿಂತನೆಯನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸಬೇಕು ಸರಸ್ವತಿ ದೇವಿಯರು ಅದನ್ನೆಲ್ಲ ಹಾಗೆ ದಾನ ಮಾಡಿಬಿಡೋರು ಅಂತ ಒಂದು ಸರ್ತಿ ಅಂತೂ ಏನಾಗಿದೆ ರಾಯರ್ ರಾಯರ ಮನೆಯಲ್ಲೇ ದಾರಿದ್ರ್ಯ ಎಷ್ಟು ದಾರಿದ್ರ್ಯ ಅಂದರೆ ಆ ಬಾಗಿಲು ಸವದು ಹೋಗಿದೆ ಅದಕ್ಕೊಂದು ಸರಿಯಾದ ಚಿಲುಕವೂ ಇಲ್ಲ ಅಂತ ದಾರಿದ್ರ್ಯ ರಾಯರು ಒಂದ್ಸತಿ ರಾತ್ರಿ ಮಲ್ಗಿ ಬೆಳಗ್ಗೆ ಎದ್ರು ಬೆಳಗ್ಗೆ ಎದ್ದಾಗ ಮನೆಯವ್ರ ಮುಖ ಗಾಬರಿ ಆಗಿತ್ತು ಸರಸ್ವತಿ ದೇವಿಯವರದ್ದು ಯಾಕೆ ಗಾಬರಿ ಆಗಿದೆ ಅಂತ ವೆಂಕಟನಾಥಾಚಾರ್ಯ ಕೇಳಿದ್ರೆ ಅವ್ರಂದ್ರು ಇಲ್ಲ ನಿನ್ನೆ ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ರು ಅಂತ ಅವ್ರ ಮನೆಯಲ್ಲಿ ಏನಿತ್ತು ಕದೀಲಿಕ್ಕೆ ತೂತು ಬಿದ್ದು ಹೋದ ಪಾತ್ರೆಗಳು ಹರಿದು ಹೋದ ಪಂಚೆಗಳು ಆದರೂ ಅದನ್ನೂ ಬಿಡದೆ ಕಳ್ಳ್ರ ಎತ್ಕೊಂಡು ಹೋಗಿದ್ದಾರೆ ದಾರಿದ್ರ್ಯ ದೇವರು ಸ್ವಾಮಿ ಪರೀಕ್ಷೆ ಮಾಡುವಾಗ ಹೇಗೆಲ್ಲ ಪರೀಕ್ಷೆ ಮಾಡ್ತಾನೆ ಅವನು ಯಾರು ಭಿಕ್ಷುಗನ್ ತಟ್ಟೆಗೆ ಯಾರು ಕನ್ನ ಹಾಕ್ತಾರೆ ರಾಯರು ಮನೆಯಲ್ಲಿ ಹಾಗೆ ಎತ್ಕೊಂಡು ಇಷ್ಟೆಲ್ಲ ಆದಾಗಲೂ ರಾಯರಂದ್ರಂತೆ ಅಯ್ಯೋ ನನ್ನ ಮನೇಲಿ ಆತ ಕಳ್ತನ ಮಾಡಿದ್ದಾನೆ ಅಂದ್ರೆ ಅವ್ರ ಮನೇಲಿ ಇನ್ನಷ್ಟು ಬಡತನ ಇರಬೇಡ ಹೋಗ್ಲಿ ತಗೊಂಡು ಹೋಗ್ಲಿ ಬಿಡು ಸ್ವಾಮಿ ಅಂತ ಕೌಪಿನ ಧಾರಣೆ ಮಾಡಿ ನಿಂತರಂತೆ ರಾಯರು ಇಷ್ಟು ದಾರಿದ್ರ್ಯವನ್ನು ಅನುಭವಿಸಿದ ರಾಯರು ಈ ದಾರಿದ್ರ್ಯವನ್ನು ಸಮರ್ಥವಾಗಿ ಭಗವಂತನ ಸ್ಮರಣೆಯೊಂದಿಗೆ ಎದುರಿಸಿ ನಿಂತಿದ್ದರ ಫಲ ಏನಪ್ಪಾ ಅಂದರೆ ಇವತ್ತು ಗಲ್ಲಿ ಗಲ್ಲಿಗೆ ರಾಯರ ಮಠ ಆಗಿದೆ ಎಲ್ಲ ರಾಯರ ಮಠದಲ್ಲೂ ರಾಯ ವೃಂದಾವನಕ್ಕೆ ಬಂಗಾರದ ಕವಚ ಇದೆ ಇದು ರಾಯರ ವೈಭವ ನಮಗಿದ ಅವರು ತೋರಿಸಿಕೊಟ್ಟದ್ದು ಸಂಕಟ ಬಂದಾಗ ದುಃಖ ಬಂದಾಗ ಕಷ್ಟ ಬಂದಾಗ ದೇವರನ್ನ ಬಯ್ಯದೆ ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಆ ಕಷ್ಟ ದಾಟಿದ್ರಿ ಅಂದ್ರೆ ಮುಂದೆ ದೊಡ್ಡ ಸಾಮ್ರಾಜ್ಯವನ್ನೇ ದೇವರು ನಿಮಗೆ ನಿಮ್ಮ ಅಡಿಯಾಳನ್ನಾಗಿಸಿ ಬಿಡ್ತಾನೆ ಇದು ಪರಮಾತ್ಮನ ವೈಭವ ಲೀಲಾ ವೈಭವ ಇದು ನಾವು ರಾಯರ ಜೀವನದಿಂದ ತಿಳಿದುಕೊಳ್ಳಬೇಕಾದ ಸತ್ಯ ಮತ್ತೆ ಅವರು ತಮ್ಮ ಜೀವನದುದ್ದಕ್ಕೂ ಬಹಳ ಕೆಲವು ಆದರ್ಶಗಳನ್ನು ಪಾಲಿಸಿಕೊಂಡು ಬಂದವರು ಎಂದೆಂದಿಗೂ ರಾಯರ ಬಗ್ಗೆ ಹೇಳುವಾಗ ವಾದೀಂದ್ರ ತೀರ್ಥರು ನಮ್ಗೆ ಮುಖ್ಯವಾಗಿ ರಾಯರ ಬಗ್ಗೆ ಅಂತ ಅಂದುಕೊಂಡ ಕೂಡಲೇ ಮುಖ್ಯವಾಗಿ ನೆನಪಾಗಬೇಕಾದ ಮೂರು ಕೃತಿಗಳು ಒಂದು ರಾಯರ ರಾಘವೇಂದ್ರ ವಿಜಯ ಅಂತ ನಾರಾಯಣಾಚಾರ್ಯರದ್ದು ಎರಡನೇದ್ದು ನಮ್ಮ ಅಪ್ಪಣ್ಣಾಚಾರ್ಯರು ಬರೆದ ರಾಘವೇಂದ್ರ ಸ್ತೋತ್ರ ತಾರಕ ಮಂತ್ರ ಇವತ್ತಿಗೂ ಎಷ್ಟು ಮಂದಿ ಅದರ ಫಲವನ್ನು ಕಣ್ಣಾರೆ ಕಂಡವರಿದ್ದಾರೆ ತುಂಬ ರೋಗ ಬಂದಿದೆ ಏನು ಮಾಡ್ಬೇಕು ಸ್ವಾಮಿ ನಂಗೆ ಗೊತ್ತೇ ಇಲ್ಲ ಅಂತ ಅನ್ಯಥಾ ಶರಣಂ ನಾಸ್ತಿ ಅಂದುವ ಕಾಲಕ್ಕೆ ರಾಯರನ್ನು ನಂಬಿ ಪಾರಾದ ಎಷ್ಟೋ ಮಂದಿ ಭಕ್ತರಿದ್ದಾರೆ ಇವತ್ತಿಗೂ ನಮ್ಮ ಕಣ್ಮುಂದೆ ನಡೆದಾಡ್ತಾರೆ ಮೂರನೇದ್ದು ವಾದೀಂದ್ರ ವಾದೇಂದ್ರ ತೀರ್ಥರು ಬರೆದಂತಹ ಗುರುಗುಣಸ್ತವನ ಆ ಗುರುಗುಣಸ್ತವನದಲ್ಲಿ ಒಂದು ಕೆಲವು ಪದ್ಯಗಳನ್ನು ನೋಡೋದಾದರೆ ರಾಯರಿಂದ ನಾವು ಏನು ಕಲಿಬಹುದು ನಮ್ಮ ಜೀವನಕ್ಕೆ ಅವರಿಂದ ಮೊದಲನೇ ಇದ್ದಾಗಿ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ ಕಲಿಬೇಕು ಅವರು ರಚನೆಯನ್ನು ಮಾಡುವಾಗ ರಾಯರ್ ಬಗ್ಗೆ ಕೊಂಡಾಡ್ತಾ ವಾದೀಂದ್ರತೀರ್ಥರಂತಾರೆ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾನಿಧತ್ತ ಸದ್ಭಿ ಸಾಕಿ ಸೇವಾ ನ ಲಿಖತಿ ವಚಸೋದ್ಘಾಟಯತ್ಶ ಉಕ್ತಿ ಭೂಯ ಕ್ವಚಿಪಿ ಲಿಖಿ ನರ್ಮಷ್ಟಿಸ್ಮತ್ ಅಸ್ಮಾಭಿಹಿ ಸತ್ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ ಅವರಂತಾರೆ ರಾಯರನ್ನು ನೋಡಿ ಗ್ರಂಥ ರಚನೆ ಮಾಡುವವ ಗ್ರಂಥ ರಚನೆ ಮಾಡುವವ ಅಂದರೆ ಬರೀ ಗ್ರಂಥ ಬರೆಯೋರು ತಟ್ಟೆ ಅಲ್ಲ ಅದನ್ನು ಓದ್ಲಿಕ್ಕೆ ಬೇಕಾದ ಎಲಿಜಿಬಿಲಿಟಿ ಏನು ಅದನ್ನು ಹೇಳಲಿಕ್ಕೆ ಬೇಕಾದ ಎಲಿಜಿಬಿಲಿಟಿ ಏನು ನಾವು ಯಾವುದೋ ಒಂದು ಗ್ರಂಥವನ್ನು ಆಚಾರ್ಯರ ಶಾಸ್ತ್ರವನ್ನು ಯಾವುದನ್ನಾದರೂ ಓದ್ತೇವೆ ಅಥವಾ ಅದನ್ನು ನಾಲ್ಕಾರು ಮಂದಿಗೆ ಹೇಳ್ತೇವೆ ಅಂದರೆ ಎಂಥ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳೇಬೇಕು ಯಾಕೆಂದರೆ ಶಾಸ್ತ್ರಗಳು ಅಂತ ಏನಿದೆ ಅದು ಪ್ರತ್ಯಕ್ಷ ಕೃಷ್ಣ ಏವಹಿ ಅಂತ ಆಚಾರ್ಯರೇ ಸ್ವಯಂ ಇನ್ನೊಂದು ರೂಪದಿಂದ ಕೂತದ್ದೇ ಸರ್ವಮೂಲ ಅಂತ ಪರಮಾತ್ಮ ಸ್ವಯಂ ಇನ್ನೊಂದು ರೂಪದಿಂದ ಕೂತದ್ದೇ ಭಾಗವತ ಅಂತ ಕರೆದದ್ದು ಅದು ಯಾವುದೋ ಸುಮ್ಮನೆ ಖಾಲಿ ಹಾಳೆಗಳು ಅದರಲ್ಲಿ ಬಂದ ನಾಲ್ಕು ಸಾಲುಗಳಲ್ಲ ಸಾಕ್ಷಾತ್ ಭಗವಂತ ಅದು ಸಾಕ್ಷಾತ್ ಆಚಾರ್ಯರು ಅವರನ್ನು ನಮ್ಮ ಬಾಯಲ್ಲಿ ಹೇಳುವಾಗ ನಮ್ಮ ತಲೆ ಒಳಗೆ ಅದು ಇಳಿಬೇಕು ಅಂತಾದರೆ ಎಂಥ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕು ರಾಯರ್ ನೋಡ್ಕಲಿರಿ ಅಂತ ವಾದೀಂದ್ರ ತೀರ್ಥರು ಅವರಂತಾರೆ ಚಿತ್ತೇನಾಯುಕ್ತಮರ್ಥಂ ಕಲಯತಿ ಎಂದು ತಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಅವಕಾಶ ಕೊಟ್ಟವರೇ ಅಲ್ಲ ರಾಯರು ನಾವು ಕಾಯ ವಾಚ ಮನಸ ಅಂತ ತ್ರಿಕರಣಗಳು ಶುದ್ಧವಾಗಿ ಇಂತ ಯೋಚನೆ ಮಾಡ್ತೇವೆ ನಮ್ಮ ದೇಹ ಕೆಟ್ಟ ಕೆಲಸ ಮಾಡೋಲ್ಲ ನಮ್ಮ ಮಾತು ಕೆಟ್ಟದನ್ನು ನುಡಿಯೋಲ್ಲ ಎರಡಕ್ಕೂ ಕಾರಣ ಏನು ಅಂದ್ರೆ ನಾಲ್ಕು ಜನ ನೋಡ್ತಾರೆ ಅಂತ ನಾವು ನಮ್ಮ ದೇಹದಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಮಾತಲ್ಲಿ ಕೆಟ್ಟದಾಡಿದ್ರೆ ಎಲ್ಲರು ಯಾರೋ ರೆಕಾರ್ಡ್ ಮಾಡಿಬಿಡ್ತಾರೆ ಈ ಭಯದಿಂದ ಆದರೆ ನಮ್ಮ ಮನಸ್ಸು ಯಾರಿಗೂ ಗೊತ್ತಾಗಲ್ವಲ್ಲ ಬರೀ ಕೆಟ್ಟ ಕೆಟ್ಟ ಆಲೋಚನೆಗಳೇ ಬಂದ್ಬಿಡ್ತಾರೆ ಅದಕ್ಕೆ ವಾದೇಂದ್ರ ತೀರ್ಥರಂದ್ರು ಕೆಟ್ಟದನ್ನ ಮಾತಾಡಲ್ಲ ಅನ್ಲಿಲ್ಲ ಕೆಟ್ಟದ್ದನ್ನು ಯೋಚನೆನೂ ಮಾಡೋಲ್ಲ ಇದು ಅಟ್ ಮೋಸ್ಟ್ ಇದು ಅತ್ಯಂತ ಪರಿಶುದ್ಧಿ ಇದು ಮನಸ್ಸಿನಲ್ಲಿಯೂ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು ಎರಡನೇದ್ದು ಎಂದಿಗೂ ಯಾರಾದರೂ ಪ್ರಶ್ನೆ ಕೇಳಿದಾಗ ಅಥವಾ ಯಾರಾದರೂ ಏನಾರು ಮಾತಾಡಿದಾಗ ತಕ್ಷಣಕ್ಕೆ ಉತ್ತರ ಕೊಟ್ಬಿಡ್ಬೇಕು ಏನೋ ಒಂದು ಹಾಗೆ ಉತ್ತರ ಕೊಡ್ತಾ ಇರಲಿಲ್ಲ ರಾಯರು ರಾಯರು ಯಾವುದೇ ಮಾತಿಗೆ ಪ್ರತಿಯಾಗಿ ಏನಾರು ಹೇಳುವಾಗಲೂ ಆಲೋಚನೆ ಮಾಡಿ ನಿಧಾನಕ್ಕೆ ಉತ್ತರ ಕೊಡ್ತಾ ಇತ್ತು ಮೂರನೇದ್ದು ಮ ಮಹಾ ಮುಖ್ಯವಾದ ಗುಣ ಸದ್ಭಿಹಿ ಸಾಕಂ ನಮೀಮಾಂಸತೆ ಸಜ್ಜನರು ತನ್ನಿಸಿಕೊಂಡವರ ಜೊತೆಗೆ ವಿತಂಡವಾದ ಮಾಡ್ತಿರ್ಲಿಲ್ಲ ಅಂತರಾಯ್ ಸಜ್ಜನರು ತನ್ನಿಸಿಕೊಂಡವರು ಹೇಳಿದ್ರೆ ಅವ್ರು ಹೇಳಿದ್ದು ತಪ್ಪಿದೆ ಅಂತ ಪ್ರಮಾಣಗಳಿದ್ದಾಗ ಅದನ್ನು ಮುಂದೆ ಇಡ್ತಿದ್ರೆ ಹೊರತು ಒಪ್ಪಲಿಲ್ಲ ಅಂದರೆ ಯಾಕ್ರಿ ಒಪ್ಪಲ್ಲ ಆ ನೀವು ಹಂಗಂದ್ರೆ ನಾ ಅಂತೀನಿ ಇವೆಲ್ಲ ಒಂದೆಂದೂ ಮಾಡಿದವರಲ್ಲ ನಾಲ್ಕನೇದ್ದು ಯಾವತ್ತೂ ತಮ್ಮ ಅಭಿಪ್ರಾಯವನ್ನು ನೀನು ಇದನ್ನೇ ಮಾಡಬೇಕು ಅಂತ ಇನ್ನೊಬ್ಬರ ಮೇಲೆ ಹೇರಿದವರಲ್ಲ ಇವತ್ತಿನ ಸಮಾಜಕ್ಕೆ ಇದು ಬಹಳ ಉಪಯು ಅತ್ಯುಪಯುಕ್ತವಾದಂತಹ ವಿಷಯ ನಾವು ತಿಳಿದುಕೊಳ್ಳಬೇಕಾದದ್ದು ನಾವು ಅಳ ಅಳವಡಿಸಿಕೊಳ್ಬೇಕಾದದ್ದು ಇವತ್ತಿಗೆ ಗಲಾಟೆ ಜಗಳಗಳಾಗೋದೇ ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಹೇರ್ಲಿ ಹೇರ್ಲಿಕ್ಕೆ ಹೊರಟಾಗ ರಾಯರ್ ಎಂದು ತಮ್ಮ ಅಭಿಪ್ರಾಯವನ್ನು ಮತ್ತೊಬ್ಬರ ಮೇಲೆ ಹೇರಿದವರಲ್ಲ ಜೊತೆಗೆ ಎಂದು ಬರೆದದ್ದನ್ನು ತಾವು ಅಳಿಸಲಿಲ್ವಂತ ಅಯ್ಯೋ ತಪ್ಪು ಬಿಟ್ಟೆ ಅಂತ ಗೀಟ್ ಹಾಕಿ ಕಾಟ್ ಹೊಡೆದು ಅಳಿಸೋದು ಇವೆಲ್ಲ ಕ್ರಮವೇ ಇಲ್ಲ ಹಾಗಾಗಿ ಈ ಎಲ್ಲ ಗುಣಗಳನ್ನು ರೂಢಿಸಿಕೊಂಡ ರಾಯರನ್ನು ಈ ಗುಣಗಳು ನಮ್ಮಲ್ಲಿಯೂ ಬರಲಿ ಅಂತ ನಾವು ಸ್ತೋತ್ರ ಮಾಡ್ತೇನೆ ಅಂತ ವಾದೀಂದ್ರ ತೀರ್ಥರು ಅಸ್ಮಾಭಿಹಿ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ ಅಂತ ಇಂತಹ ರಾಯರನ್ನು ನಾವು ಸ್ತೋತ್ರ ಮಾಡ್ತೇವೆ ಅಂತ ಹೇಳ್ತಾರೆ ಹೀಗೆ ರಾಯರಿಂದ ನಾವು ಕಲಿತುಕೊಳ್ಬೇಕಾದ ಗುಣಗಳಾದರೆ ರಾಯರಿಂದ ನಾವು ನಮ್ಮ ಜೀವನದಲ್ಲಿ ತರಬೇಕಾದ ಬದಲಾವಣೆಗಳಾದರೆ ರಾಯರ ಕಾಲಘಟ್ಟದಲ್ಲೇ ಬಹಳಷ್ಟು ಬದಲಾವಣೆಗಳಾಗಿ ಹೋಗಿದ್ದಾವೆ ಅವರ ಅವರ ಗ್ರಂಥದ ಶೈಲಿಯನ್ನು ಕಂಡು ಎಷ್ಟು ಎಷ್ಟು ಮಂದಿ ಟಿಪ್ಪಣಿಕಾರರು ಆ ಶೈಲಿಯನ್ನು ಅನುಸರಿಸಿದ್ದಾರೆ ಅದಕ್ಕೆ ರಾಯರನ್ನ ಟಿಪ್ಪಣ್ಯಾಚಾರ್ಯ ಅಂತ ಕರೀತಾರೆ ಇನ್ನು ಅವರ ಕಾಲಘಟ್ಟದಲ್ಲಿ ಆಗಿ ಬಹಳಷ್ಟು ಬದಲಾವಣೆಗಳು ಅಂದ್ರೆ ಅನೇಕ ಗ್ರಾಮಗಳು ಎಲ್ಲ ದತ್ತಿ ಬಂದಿದ್ದಾವೆ ಯಾಕಂದ್ರೆ ಅವತ್ತು ಭಾರತದಲ್ಲಿ ಒಬ್ಬ ರಾಜ ಒಬ್ಬ ಒಂದು ರಾಜ್ಯ ಅಂತ ಇರಲಿಲ್ಲ ಮತ್ತೆ ಬಹಳಷ್ಟು ಕಡೆಗಳಲ್ಲಿ ಆ ರಾಜ್ಯಭಾರ ನಡೀತಾ ಇತ್ತು ಆದರೆ ಅಂಥವರು ರಾಯರನ್ನ ಶರಣು ಅಂತ ಶರಣು ಬಂದದ್ದು ದೊಡ್ಡ ಆ ಕಾಲದಲ್ಲಿ ಯಾಕೆಂದರೆ ರಾಜ ಒಬ್ಬ ಸನ್ಯಾಸಿಗಳಿಗೆ ಅದು ಇಂಥ ಯೋಗ್ಯ ಯತಿಗಳಿಗೆ ಶರಣಾಗೋದು ಅಂದರೆ ಆ ಇಡೀ ಸಮಾಜಕ್ಕೆ ಉಪಯೋಗ ಆದ್ರಿಂದ ಅವರೊಬ್ಬರಿಗೆ ಉಪಯೋಗ ಅಲ್ಲ ಅವರು ವಿರಕ್ತರೆ ಸಮಾಜಕ್ಕೆ ಉಪಯೋಗ ಇನ್ನೊಂದು ವ್ಯಾಸರಾಜರ ಕಾಲದಲ್ಲಿ ಈ ದಾಸಕೂಟ ಬಹಳ ಉಚ್ಛರಾಯ ಸ್ಥಿತಿಯಲ್ಲಿತ್ತು ವ್ಯಾಸರಾಜರು ಪುರಂದರದಾಸರು ಕನಕದಾಸರು ಇವರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಕಾಲಕ್ಕೆ ಮಧ್ಯದಲ್ಲಿ ಸ್ವಲ್ಪ ವಿಚ್ಛಿತ್ತಿ ರಾಯರ ಕಾಲಕ್ಕೆ ಅದು ಮತ್ತೆ ಉಚ್ಚರಾಯ ಸ್ಥಿತಿಗೆ ಬಂದಿದೆ ರಾಯರು ರಚನೆ ಮಾಡಿದ ಕೃತಿಗಳು ಅಂತೂ ಬಹಳಷ್ಟು ಕೃತಿಗಳನ್ನು ನಾವಿವತ್ತು ನೋಡ್ತೇವೆ ಈಗ ಒಟ್ಟಾರೆ ವ್ಯಾಸ ಸಾಹಿತ್ಯದಲ್ಲಿ ಆಗಬಹುದು ದಾಸ ಸಾಹಿತ್ಯದಲ್ಲಿ ಆಗಬಹುದು ಲೌಕಿಕವಾಗಿ ಆಗಬಹುದು ಎಲ್ಲ ರೀತಿಯ ಬದಲಾವಣೆಗಳ ಹರಿಕಾರರಾಗಿ ನಮ್ಮ ಮುಂದೆ ನಿಂತವರು ರಾಘವೇಂದ್ರ ಸ್ವಾಮಿಗಳವರು ಇವತ್ತಿಗೂ ನೋಡ್ತೇವೆ ಎಷ್ಟು ಜನ ರಾಯರ ಹೆಸರು ಹೇಳ್ಕೊಂಡು ಊಟ ಮಾಡಿಬಿಡ್ತಾರೆ ನಮಗೆ ಕೆಲವು ಸರ್ತಿ ಅನಿಸತ್ತೆ ಮಠಗಳಿಗೆಲ್ಲ ಹೋದಾಗ ಆ ಮಠಗಳಲ್ಲಿರುವ ಕೆಲವರು ಅವರು ಊಟ ಮಾಡೋದಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಡಬ್ಬಿ ತಂದು ಮನೆಗೂ ತುಂಬ್ಕೊಂಡು ಹೋಗ್ತಾರೆ ನಮ್ಗೆ ಪಕ್ಕದಲ್ಲಿ ಕೂತವ್ರು ನಮ್ಗೆ ಸಂಬಂಧವೇ ಇರಲ್ಲ ನಮಗೆ ಮೈಯೆಲ್ಲ ಅವ್ರು ಇವತ್ತು ನೋಡಪ್ಪ ಡಬ್ಬಿ ತಗೊಂಡು ಹೋಗ್ತಾರೆ ಆದರೆ ಸ್ವಲ್ಪ ಯೋಚನೆ ಮಾಡಿದಾಗ ಅನ್ಸತ್ತೆ ಕೊಡೋರು ಯಾರೋ ರಾಯರ ಹೆಸರು ಹೇಳಿ ಎಲ್ಲ ಮನೆಯವರೆಲ್ಲ ಊಟ ಮಾಡ್ತಾ ಇದ್ದಾರೆ ಇವತ್ತು ಅವರಿಗೂ ಅವ್ರು ಒಂದಿನ ಮಠಕ್ಕೆ ಬರಲಾರರು ಮತ್ತೆ ಆದರೂ ರಾಯರು ಯಾಕೆ ಇಷ್ಟು ಕರುಣಾಳುಗಳು ಅಂತ ಅವರು ಎಷ್ಟು ಕರುಣಾಳುಗಳು ಅಂದ್ರೆ ಒಂದು ದಿವಸ ಮಠಕ್ಕೆ ಬರೋಲ್ಲ ಒಂದು ದಿವಸ ದರ್ಶನ ಇಲ್ಲ ಒಂದು ದಿವಸ ಪಾದೋದಕ ಇಲ್ಲ ಒಂದು ದಿವಸ ಮಂತ್ರಾಕ್ಷತೆ ಇಲ್ಲ ಆದರೂ ಅವರು ಊಟ ಅಲ್ಲಿಗೆ ಪ್ರಸಾದ ಹೋಗುತ್ತೆ ಅಂದ್ರೆ ರಾಯರ್ ಅಂತಾರಂತೆ ಈ ಪ್ರಸಾದನಾರು ತಿಂದು ಮುಂದಿನ ಜನ್ಮಕ್ಕೆ ಒಳ್ಳೆ ಬುದ್ಧಿ ಪಡ್ಕೋ ನೀನು ಅಂತ ಎಷ್ಟು ಮಂದಿ ರಾಯರ ಹೆಸರು ಹೇಳಿ ಊಟ ಮಾಡ್ತಾರೆ ಎಷ್ಟು ಮಂದಿ ರಾಯರ ಹೆಸರು ಹೇಳಿ ಬದುಕಿದ್ದಾರೆ ಇದ್ದಾಗ ರಾಯರು ಶರೀರದಿಂದ ಇದ್ದಾಗ ಅಟ್ಟೆ ಅಲ್ಲ ವೃಂದಾವನದ ಒಳಗೆ ಕೂತಾಗಲೂ ಸಮಾಜದಲ್ಲಿ ಬದಲಾವಣೆಗಳನ್ನು ತರ್ತಾನೇ ಇದ್ದಾರೆ ಎಷ್ಟೋ ಮಂದಿ ಹೇಳ್ತಾರೆ ಇಲ್ಲ ರಾಯರ ಹತ್ರ ಹೋಗಿದ್ದೆ ಯಾಕೋ ಎಲ್ಲ ಬಿಟ್ಟುಬಿಡೋಣ ಅನ್ನಿಸ್ತು ಎಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು ಇಂಥ ಬದಲಾವಣೆ ನಾವು ಬದುಕಿದ್ದಾಗ ಉಪದೇಶ ಮಾಡಿ ತರಲಿಕ್ಕಾಗಲ್ಲ ಅವರು ವೃಂದಾವನದೊಳಗೆ ಕೂತು ತರ್ತಾ ಇದ್ದಾರೆ ಹಾಗಾಗಿ ನಾವು ರಾಯರನ್ ಕೇಳ್ಕೊಳ್ಬೇಕಾದ್ರೆ ಇಷ್ಟೇ ಕೇಳ್ಕೊಳ್ಬೇಕು ಸ್ವಾಮಿ ನನ್ನ ಇಲ್ಲಿಯವರೆಗಿನ ಜೀವನ ಹೇಗೆ ನಡೆದಿದೆ ನನಗೆ ಗೊತ್ತಿಲ್ಲ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಭಯ ಆಗತ್ತೆ ನಾವು ಯಾವ ದಾರಿಗೆ ಬಂದು ನಿಂತಿದ್ದೀವಪ್ಪ ಗುರಿ ಇಲ್ಲ ದಾರಿ ಇಲ್ಲ ನಮಗೆ ರಾಯರನ್ ಕೇಳಬೇಕಂತ ಸ್ವಾಮಿ ನೀವು ಸರಿಯಾದ ದಾರಿಯಲ್ಲಿ ನಡೆದು ಗುರಿ ತಲುಪಿದವರು ನೀವು ಗುರಿ ತಲುಪಿದವರು ನಮಗೂ ಒಂದಿಷ್ಟು ಪ್ರಕಾಶ ದೀಪವನ್ನು ಹಾಕಿ ಭಗವಂತನ ತತ್ವಜ್ಞಾನ ಅನ್ನುವ ಬೆಳಕನ್ನು ಕೊಟ್ಟು ಸರಿಯಾದ ದಾರಿಯಲ್ಲಿ ನಡೆಸಿ ನಮ್ಮನ್ನು ಭಗವಂತನ ಕಂಡು ಸೇರಿಸಿಕೊಳ್ಳುವಂತೆ ನಾವು ನಿಮ್ ಕಡೆಯವರು ಅಂತ ಹೇಳಿ ರೆಕಮೆಂಡೇಶನ್ ಇಲ್ದಿದ್ರೆ ನಮ್ಮನ್ನು ಯಾರು ಸೇರಿಸಿಕೊಳ್ಳೋರು ಯಾರ ನೀನು ಅಂತ ಬಾಗಿಲಿಂದ ಆಚೆ ದಪ್ಪತ್ತ ಹಾಗಾಗಿ ನೀವು ನಮಗೆ ಹೇಳಿ ಹೇಳಿಕೊಟ್ಟು ಹೇಳಿಸಿ ನೀವು ನಮ್ಮನ್ನು ಭಗವಂತನ ದಾರಿಗೆ ಸೇರಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ದೆ ಆದರೆ ಈ ಆರಾಧನೆಗಳು ಎಲ್ಲ ರಾಯರ ಕುರಿತಾದ ಕಾರ್ಯಕ್ರಮಗಳು ಸಾರ್ಥಕ ಆಗ್ತಾವೆ ಆ ನಿಟ್ಟಿನಲ್ಲಿ ಈ ಭಕ್ತಿ ಸುಧಾ ವಾಹಿನಿಯವರು ಏನು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಎಲ್ಲ ಕೇಳಿದ ಭಕ್ತರಿಗೂ ಕೂಡ ಪರಮಾತ್ಮ ಎಲ್ಲ ಶ್ರೇಯಸ್ಸನ್ನು ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನಿರಿತಃ यदवोच महं प्रियतां प्रियता कमलाल मध्वेशापणमस्त श्रीकृष्णापणमस्त